ಧಾರವಾಡದಲ್ಲಿ ನಾಳೆ ನಡೆಯುವ ರಾಷ್ಟೀಯ ಯುವಜನೋತ್ಸವಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದು ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ರೈಲ್ವೆ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧಪಡಿಸಲಾಗಿದ್ದು ಮೂವತ್ತು ಸಾವಿರ ಜನರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಚಾಲನೆ ನೀಡಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ ಬಳಿಕ ರಸ್ತೆ ಮಾರ್ಗದಲ್ಲಿ ವಿಮಾನ ನಿಲ್ದಾಣಕ್ಕೆ ತೆರಳಿ ದೆಹಲಿಗೆ ವಾಪಸ್ ಹಾಕಲಿದ್ದಾರೆ ರಸ್ತೆ ಮಾರ್ಗದಲ್ಲಿ ಬರುವಾಗ ಮೋದಿ ರೋಡ್ ಶೋ ನಡೆಸುವ ಸಾಧ್ಯತೆ ಇದೆ ರಾಷ್ಟ್ರೀಯ ಯುವ ಜನೋತ್ಸವ ಹಿನ್ನೆಲೆ ಹುಬ್ಬಳ್ಳಿ ಹಾಗೂ ಧಾರವಾಡ ಶಹರದ ಶಾಲೆ ಹಾಗೂ ಶಹರದ ಹೊರವಲಯದ ಕೆಲ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರು ಹಾಗೂ ಹದಿನಾರರಂದು ರಜೆ ಘೋಷಣೆ ಮಾಡಿ ಧಾರವಾಡ ಡಿಸಿ ಗುರುದತ್ ಹೆಗಡೆ ಆದೇಶಿಸಿದ್ದಾರೆ ಯುವ ಜನೋತ್ಸವ ಆಗಮಿಸುವ ಅತಿಥಿಗಳಿಗೆ ಬಸ್ ವ್ಯವಸ್ಥೆ ಮಾಡಲು ರಜೆ ಘೋಷಣೆ ಮಾಡಲಾಗಿದೆ ಬಿಜೆಪಿ ಕೂಡ ಕಾಂಗ್ರೆಸ್ ಮಾದರಿಯಲ್ಲಿ ಸಿಗುವಂಥ ಎಲ್ಲ ಅವಕಾಶಗಳನ್ನು ಚುನಾವಣಾ ಹಿನ್ನೆಲೆಯಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡ್ತಾ ಇದೆ ನಾಳೆ ವಿವೇಕಾನಂದ ಜಯಂತಿ ನಡೀತಾ ಇದೆ ವಿವೇಕಾನಂದರ ನೂರ ಅರವತ್ತನೇ ಜಯಂತಿ ಜನ್ಮದಿನೋತ್ಸವ ನಡೆಯುತ್ತೆ ಅದು ಅಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿಂದ ಆಗಮಿಸುವಂಥ ಸುಮಾರು ಒಂದೂವರೆ ನೋ ಆರು ಸಾವಿರ ಏಳು ಸಾವಿರ ಯುವಕರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸಂದರ್ಭವನ್ನು ನೆಪವಾಗಿಟ್ಟುಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಯುವಜನರನ್ನು ಸೆಳೆಯೋದು ಹೇಗೆ ಅನ್ನುವಂಥ ಯೋಜನೆಯನ್ನು ಬಿ ಜೆ ಪಿಯವರು ಅವರು ಮಾಡಿದಾಗೆ ಕಾಣುತ್ತೆ ಈಗಾಗಲೇ ಮೋದಿಯವರು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಎರಡನೇ ಟರ್ಮಿನಲ್ ಉದ್ಘಾಟನೆ ಸಂದರ್ಭದಲ್ಲಿ ಮಂಗಳೂರಲ್ಲಿ ರೈಲ್ವೆ ಯೋಜನೆಯ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಈಗಾಗಲೇ ಮೂರು ತಿಂಗಳ ಹಿಂದಿನಿಂದ ಈ ಸ್ಟ್ರಾಟಜಿ ನಡೀತಾ ಇತ್ತು ಈಗ ನೇರವಾಗಿ ಚುನಾವಣೆ ಹತ್ತಿರ ಬರ್ತಾ ಇರೋದರಿಂದ ಪ್ರತಿಯೊಂದು ಸಮುದಾಯವನ್ನು ಪ್ರತಿಯೊಂದು ಹಿನ್ನೆಲೆ ಇರತಕ್ಕಂಥ ಜನರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಅಂತ ಧಾರವಾಡದಲ್ಲಿ ರಾಷ್ಟ್ರೀಯ ಯುವಜನೋತ್ಸವ ನಡೀತಾ ಇದೆ ರೈಲ್ವೆ ಮೈ ಮೈದಾನದಲ್ಲಿ ಅದಕ್ಕೋಸ್ಕರ ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಈ ರೈಲ್ವೆ ಮೈದಾನ ಎಲ್ಲಿ ಯಾವಾಗೆಲ್ಲ ಬಿ ಜೆ ಪಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆಯೋ ಆಗ ಬಿ ಜೆ ಪಿಗೆ ಅಧಿಕಾರ ದಕ್ಕಿದೆ ಅಂತ ನಲ್ವತ್ನಾಲ್ಕು ಸ್ಥಾನದಿಂದ ಅರವತ್ತೇಳು ಸ್ಥಾನಕ್ಕೆ ಆನಂತರ ಜೆ ಡಿ ಎಸ್ ಜೊತೆ ಮೊದಲ ಬಾರಿ ಸರ್ಕಾರ ರಚನೆ ಮಾಡಿದ್ದು ಇದೆಲ್ಲವನ್ನು ಗಮನಿಸಿದರೆ ಅದೊಂದು ರೀತಿ ಲಕ್ಕಿ ಮೈದಾನ ಅಂತ ಬಿ ಜೆ ಪಿಯವರು ಅಂದುಕೊಂಡಿದ್ದಾರೆ ಅಲ್ಲಿ ಈ ಹಿಂದೆ ಇದೇ ಥರದ ಚುನಾವಣೆ ಸಂದರ್ಭದಲ್ಲಿ ಆಗಿನ ಪ್ರಧಾನಿ ಅಥವಾ ಆಗ ಬಿ ಜೆ ಪಿಯ ನೇತೃತ್ವ ವಹಿಸಿದ್ದಂಥ ಪ್ರಧಾನಿ ವಾಜಪೇಯಿಯವರು ಆಗ ಅವರು ಭಾಗವಹಿಸಿದ್ದರು ಈಗ ಮೋದಿಯವರು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅದಕ್ಕೊಂದು ಭಾವನಾತ್ಮಕವಾದಂಥ ಐತಿಹಾಸಿಕವಾದಂಥ ಸಂಬಂಧ ಕೂಡ ಈ ಕಾರ್ಯಕ್ರಮಕ್ಕೆ ಇದೆ ಅಂತ ಉಳಿದಂತೆ ವ್ಯವಸ್ಥಿತವಾಗಿ ಸ್ವತಃ ಮುಖ್ಯಮಂತ್ರಿಯವರೇ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಅವರ ತವರು ಇದು ಆಗಿರೋದರಿಂದ ಅಲ್ಲಿ ಮುಖ್ಯಮಂತ್ರಿಯವರೇ ಸ್ವತಃ ಮುತುವರ್ಜಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಿದ್ಧತೆಯನ್ನು ನಡೆಸಿದ್ದಾರೆ ಒಟ್ಟಿನಲ್ಲಿ ನಾಳೆ ಪ್ರಧಾನ ಮೋದಿಯವರು ಕರ್ನಾಟಕದಲ್ಲಿ ಬಿ ಜೆ ಪಿಯ ಪಾಲಿಗೆ ಮತ್ತೊಂದು ಸುತ್ತಿನ ಅಲೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಯುವಜನೋತ್ಸವದ ಮೂಲಕ ವಿವೇಕಾನಂದರ ಜಯಂತಿಯ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ ಸರ್ ಸರ್ ಬಟ್ ಕಾರ್ಯಕ್ರಮ ಮಾಡ್ಲಿ ಆದ್ರೆ ಎಲ್ಲೋ ಒಂದ್ ಕಡೆ ನಾಲ್ಕ್ ದಿನಗಳ ಕಾಲ ಮಕ್ಕಳಿಗೆ ರಜೆ ಕೊಟ್ಟಿರೋದು ಇದೆಲ್ಲೋ ಒಂದ್ ಕಡೆ ಸರಿ ಬರೋದಿಲ್ಲ ಅಲ್ಲ ಯಾಕಂದ್ರೆ ಕಳೆದ ವರ್ಷ ಎಲ್ಲ ಕೋವಿಡ್ ಇಂದ ಮಕ್ಕಳಿಗೆ ಶಾಲೆ ಆಗಿದೆ ಮಾಡ್ಬಾರ್ದು ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಈಗ ಪ್ರಧಾನಿಯವರ ಸುರಕ್ಷತೆ ಬೇರೆ ಬೇರೆ ಕಾರಣಕ್ಕೆ ಕೆಲವೊಂದು ಕಂಪಲ್ಷನ್ ಇರುತ್ತೆ ಅವರು ಪ್ರಯಾಣ ಮಾಡುವಂತಹ ಮಾರ್ಗದ ಇಕ್ಕೆಲೆಗಳಲ್ಲಿ ಅಥವಾ ಕಾರ್ಯಕ್ರಮ ನಡೆಯುವಂತಹ ಅದರ ಬದಿಯಲ್ಲಿ ಯಾಕಂದ್ರೆ ಅದು ವರ್ಕಿಂಗ್ ಡೇ ವಿವೇಕಾನಂದ ಜಯಂತಿ ಬಂದಿರೋದು ವರ್ಕಿಂಗ್ ಡೇ ಆಗಿರೋದ್ರಿಂದ ಕೆಲವೊಮ್ಮೆ ಅನಿವಾರ್ಯವಾಗಿ ಮಾಡಬೇಕಾಗುತ್ತೆ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಜನಜೀವನಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಅಥವಾ ಮಕ್ಕಳ ಕಲಿಕೆಗೆ ಎಕ್ಸಾಮಿನೇಷನ್ ಹತ್ತಿರ ಬರ್ತಾ ಇದೆ ಇನ್ನೇನು ಒಂದು ತಿಂಗಳು ಕಳೆದ್ರೆ ಎಕ್ಸಾಮ್ ಸೀಸನ್ ಈಗ ಮಾರ್ಚ್ ಫೆಬ್ರವರಿಯಿಂದ ಎಕ್ಸಾಮಿನೇಷನ್ ಶುರು ಆಗುತ್ತೆ ಈ ಸಂದರ್ಭದಲ್ಲಿ ಇಲ್ಲಿ ಬಿಟ್ಟು ಬೇರೆ ಕಡೆ ಹೊರಗಡೆಯಲ್ಲಾದರೂ ಮಾಡ್ಬೋದಿತ್ತಾ ನಗರದ ಹೊರವಲಯದಲ್ಲಿ ಕಾರ್ಯಕ್ರಮವನ್ನು ಮಾಡ್ಬೋದಿತ್ತಾ ಇಂಥದ್ದೆಲ್ಲವನ್ನು ಅಧಿಕಾರಿಗಳು ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ನಾಯಕರು ಪಕ್ಷದ ಪ್ರಮುಖರು ಇವರೆಲ್ಲ ಯೋಚನೆ ಮಾಡಬೇಕು ಅಂತ ನೀವು ಭಾಳ ಸರಿಯಾದಂಥ ಪ್ರಶ್ನೆ ಕೇಳಿದ್ರಿ ಅದನ್ನು ಮೊದಲೇ ಯೋಚನೆ ಮಾಡಬೇಕು ಅಂತ ಸುರಕ್ಷತೆಗೆ ತೊಂದರೆ ಆಗುತ್ತೆ ಅಂದರೆ ಎಲ್ಲಾದರೂ ನಗರದ ಹೊರಗಡೆ ಬೇಕಾದಷ್ಟು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಇರುತ್ತೆ ಮತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವರು ಇಲ್ಲಿ ಮಾಡಿದರೆ ಮಾತ್ರ ಬರ್ತಾರೆ ಅಂತಿಲ್ಲ ಸುತ್ತಮುತ್ತಲು ಎಲ್ಲೇ ಮಾಡಿದರೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಬಂದೇ ಬರ್ತಾರೆ ಈ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಅವ್ರ ಜವಾಬ್ದಾರಿಯ ಪ್ರದರ್ಶನದ ದೃಷ್ಟಿಯಿಂದ ವಿಸ್ತಾರ ನ್ಯೂಸ್ ನಿಖರ जाना